दर्शन मत विनय गुरुजी कर्सो और विरुद्ध ऐन ना दूर को कानून रीतल क्रम जरूर वर्तोर सतोष बंधन आगे सामान्य जन न्याय दौड़ो न्याय आगबार् कानून रीतल क्रम जरूर अद्वर कर्तव्य आ उदेश ना बंद अरण्याधिकारी भेटी मेवे इवत नम दूर स्वीकार। ಈ ಬಾರಿಯ ಬಿಗ್ ಬಾಸ್ 10 ಸೀಸನ್ ನಿಜಕ್ಕೂ ಹೊಸ ಹೊಸ ಟ್ವಿಸ್ಟ್ ಅಂಡ್ ರನ್ಸ್ ಗಳೊಂದಿಗೆ ಒಳ್ಳೆ ಪಬ್ಲಿಸಿಟಿಯನ್ನು ಪಡೆಯುತ್ತದೆ ಅಂದ್ರೆ ತಪ್ಪಾಗಲಾರದು. ಹೌದು, ಬಿಗ್ ಬಾಸ್ ಒಳಗೆ ಆಗಲಿ ಬಿಗ್ ಬಾಸ್ ಹೊರಗೆ ಆಗಲಿ ಹಲವಾರು ಘಟನೆಗಳು ಎಲ್ಲರಲ್ಲಿ ಬಿಗ್ ಬಾಸ್ ಅನ್ನ ಇನ್ನೂ ಜನಪ್ರಿಯಗೊಳಿಸುತ್ತದೆ ಅಂದ್ರೆ ದೂಸರ ಮಾತೇ ಇಲ್ಲ. ನಿಜಕ್ಕೂ ಒಳಗೆ ನಡೆಯುತ್ತಿದ್ದಂತಹ ಡ್ರೋನ್ ಪ್ರತಾಪನ ವಿಷಯವೇ ಆಗಲಿ, ಹೊರಗೆ ಇರುವಂತಹ ವರ್ತೂರ್ ಸಂತೋಷ ಆಗಲಿ, ಈಗ ಇನ್ನೂ ಹೊಸ ಹೊಸ ಸ್ಕ್ಯಾಂಡಲ್ ಗಳು, ಹೊಸ ಹೊಸ ಗಾಸಿಪ್ ಗಳು, ಹೊಸ ಹೊಸ ನ್ಯೂಸ್ ಗಳು ವೈರಲ್ ಆಗುತ್ತಿವೆ. ಈ ನಡುವೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ರ ಸ್ಪರ್ಧಿಯಾಗಿದ್ದ ವರ್ತೂರು ಸಂತೋಷ್ ಅವರು ಹುಲಿ ಉಗುರುಳ್ಳ ಡಾಲರ್ ಚೈನ್ ಅನ್ನ ತಮ್ಮ ಕೊರಳಿಗೆ ಧರಿಸಿಕೊಂಡು ಅರಣ್ಯ ಕಾಯ್ದೆ ನಿಯಮ ಉಲ್ಲಂಘಿಸಿದ್ದಾರೆ ಎಂಬ ಆರೋಪದ ಮೇಲೆ ಪೊಲೀಸರು ಬಂಧಿಸಿ ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟ, ಚಾಲೆಂಜಿಂಗ್ ಸ್ಟಾರ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ಜನಪ್ರಿಯ ಧರ್ಮಗುರುವಾದಂತಹ ವಿನಯ್ ಗುರುಜಿಯವರು ಇದೇ ರೀತಿಯ ವಿವಾದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇದು ಎಲ್ಲಿಂದ ಪ್ರಾರಂಭವಾಗಿದ್ದು ಅಂದ್ರೆ ಎಲ್ಲರ ಬೆರಳು ತೋರಿಸುವುದೇ ಬಿಗ್ ಬಾಸ್ ಸೀಸನ್ 10 ರಿಂದ. ಬೆಂಗಳೂರಿನಲ್ಲಿರುವ ಸರ್ವ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸಿಎಂ ಶಿವಕುಮಾರ್ ನಾಯಕ್ ಎಂಬುವರು ಇವರಿಬ್ಬರ ವಿರುದ್ಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಸಾಮಾನ್ಯ ಜನರಿಗೂ ಅನ್ಯಾಯ, ದೊಡ್ಡವ್ರಿಗೂ ಅನ್ಯಾಯ ಆಗಬಾರ್ದು. ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅನ್ನೋದಿದೆ, ಅದನ್ನ ಮಾಡಬೇಕಿರುವಂತದ್ದು ಅವ್ರ ಕರ್ತವ್ಯ. ಆ ಉದ್ದೇಶವಾಗಿ ಇವತ್ತು ನಾವು ಬಂದು ಅರಣ್ಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ. ನಟ ದರ್ಶನ್ ಅವರು ಒಂದು ಫೋಟೋದಲ್ಲಿ ಚಿನ್ನದ ಚೈನ್ನಲ್ಲಿ ಹುಲಿಯ ಉಗುರು ಇರುವ ಡಾಲರ್ ಅನ್ನ ತಮ್ಮ ಕೊರಳಿಗೆ ಹಾಕಿಕೊಂಡಿದ್ದಾರೆ. ವಿನಯ್ ಗುರುಜಿಯವರ ಭಾವಚಿತ್ರವೊಂದರಲ್ಲಿ ಹುಲಿಯ ಚರ್ಮದ ಮೇಲೆ ಕುಳಿತುಕೊಂಡಿದ್ದಾರೆ. ಇದು ಕಾನೂನು ಉಲ್ಲಂಘನೆ ಆಗಿದೆ. ಅರಣ್ಯ ಕಾಯ್ದೆ ಅಡಿ ಇವರ ಮೇಲೆ ದೂರು ದಾಖಲು ಆಗಬೇಕೆಂದು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ದೂರು ಕೊಡುತ್ತಿದ್ದೇನೆ ಎಂದು ಹೇಳಿರುವ ಇವರು ಈ ಬರಹದ ಕೆಳಗಡೆ ಒಕ್ಕೂಟದ ಅಧ್ಯಕ್ಷರು ಸಿಎಂ ಶಿವಕುಮಾರ್ ಎಂದು ತಮ್ಮ ಹೆಸರನ್ನು ಹಾಕಿಕೊಂಡಿದ್ದಾರೆ. ದರ್ಶನ್ ಅವರು ಅರಣ್ಯ ರಾಯಭಾರಿ ಆಗಿದ್ದಾರೆ, ಅವರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲವೇ? ದರ್ಶನ್ ಬಂಗಾರದ ಚೈನ್ ಹಾಕಿದ್ದಾರೆ, ಅದರಲ್ಲಿ ಹುಲಿಯ ಉಗುರು ಇದೆ, ಇದರಿಂದ ಕಾನೂನಿನ ಉಲ್ಲಂಘನೆ ಆಗಿದೆ. ವಿನಯ್ ಗುರುಜಿ ಹುಲಿಯ ಚರ್ಮದ ಮೇಲೆ ಕುಳಿತು ಪ್ರವಚನ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನು ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಹುಲಿಯ ಉಗುರು ಇದ್ದ ಕಾರಣಕ್ಕೆ ವರ್ತೂರು ಸಂತೋಷ್ ಅವರನ್ನು ನೀವು ಈಗ ಬಂಧಿಸಿದ್ದೀರಿ. ಅದೇ ರೀತಿ ನಟ ದರ್ಶನ್ ವಿನಯ್ ಗುರುಜಿಯವರನ್ನು ಕರೆಸಿ ವಿಚಾರಿಸಿ ಹಾಗೂ ಅವರನ್ನು ಬಂಧಿಸಿ ಎಂದು ಈ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ದರ್ಶನ್ ಮತ್ತೆ ವಿನಯ್ ಗುರುಜಿ ಅವರನ್ನ ಕರೆಸಬೇಕು, ಅವ್ರ ವಿರುದ್ಧ ಏನ್ ನಾವು ದೂರು ಕೊಟ್ಟಿದ್ದೇವೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಈಗ ವರ್ತೂರು ಸಂತೋಷ್ನ ನೀವು ಬಂಧನ ಯಾಕೆ ಮಾಡಿದ್ರಿ? ಸಾಮಾನ್ಯ ಜನರಿಗೂ ಅನ್ಯಾಯ, ದೊಡ್ಡವ್ರಿಗೂ ಅನ್ಯಾಯ ಆಗಬಾರ್ದು. ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅನ್ನೋದಿದೆ, ಅದನ್ನ ಮಾಡಬೇಕಿರುವಂತದ್ದು ಅವ್ರ ಕರ್ತವ್ಯ. ಆ ಉದ್ದೇಶವಾಗಿ ಇವತ್ತು ನಾವು ಬಂದು ಅರಣ್ಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ. ಇವತ್ತು ನಮ್ಮ ದೂರನ್ನ ಅವ್ರು ಸ್ವೀಕಾರ ಮಾಡಿದ್ದಾರೆ. ಅವರು ಧರಿಸಿರುವ ಹುಲಿ ಉಗುರು ಅಸಲಿಯೋ ಅಥವಾ ನಕಲಿಯೋ ಅನ್ನುವುದನ್ನು ಪರಿಶೀಲನೆ ಮಾಡುವುದು ಅರಣ್ಯ ಅಧಿಕಾರಿಗಳ ಕಾರ್ಯ ಎಂದು ಹೇಳಿದ್ದಾರೆ. ಈ ಹಿಂದೆ ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಹುಲಿ ಉಗುರಿನ ಲಾಕೆಟ್ ಅನ್ನು ಧರಿಸಿದ್ದರು. ಈ ಫೋಟೋಗಳನ್ನು ಇಟ್ಟುಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಕೂಡ ಮಾಡಲಾಗುತ್ತಿದೆ.
ಈಗ ಅವರ ವಿರುದ್ಧ ಕ್ರಮವು ಕೈಗೊಳ್ಳಲಾಗುತ್ತಾ ಎಂಬುದನ್ನು ಕಾದು ನೋಡಬೇಕು. ಇನ್ನು ಹಲವು ಸೆಲೆಬ್ರಿಟಿಗಳ ಫೋಟೋಗಳು ಕೂಡ ಹೊರಬರುವ ಸಾಧ್ಯತೆ ಇದೆ. ಆಗಸ್ಟ್ 23 ರಾತ್ರಿಯೇ ಬೆಂಗಳೂರಿನ ಹೊರವಲಯದಲ್ಲಿ ರಾಮಹಳ್ಳಿ ಬಳಿ ಹಾಕಲಾಗಿರುವ ಬಿಗ್ ಬಾಸ್ ಸೆಟ್ನಿಂದ ಅರಣ್ಯ ಅಧಿಕಾರಿಗಳು ಹಾಗೂ ಪೊಲೀಸರು ಸಂತೋಷ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿತ್ತು. ಅಲ್ಲದೆ ಸಂತೋಷ್ ಅವರ ಕೊರಳಲ್ಲಿದ್ದ ಹುಲಿಯ ಉಗುರು ಅಸಲಿಯೋ ನಕಲಿಯೋ ಎಂಬುದನ್ನು ತಿಳಿಯಲು ಆ ಡಾಲರ್ನ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸಲಾಗಿತ್ತು. ಇನ್ನು ವರ್ತೋರ್ ಸಂತೋಷ್ ಅವರ ಬಂಧನದ ಬಗ್ಗೆ ಸಂತೋಷ್ ಅವರ ತಾಯಿ ಪ್ರತಿಕ್ರಿಯೆ ನೀಡಿದ್ದು, ಇದೊಂದು ಷಡ್ಯಂತ್ರವಾಗಿದೆ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವವರು, ನಮಗೆ ಹುಲಿ ಉಗುರು ಮತ್ತೇನು ಗೊತ್ತಿಲ್ಲ. ಕೆಲವು ವರ್ಷ ಹಿಂದೆ ಪೇಟೆಯಿಂದ ಹಣಕ್ಕೆ ಖರೀದಿಸಿದ ತಂದಿದ್ದಾಗಿ ತನ್ನ ಮಗ ಈ ಲಾಕೆಟ್ಟನ್ನು ನನಗೆ ತೋರಿಸಿದ್ದ ಎಂದು ಹೇಳಿದ್ದಾರೆ. ನಾನು ಅದಕ್ಕೆ ಚಿನ್ನದ ಸರ ಮಾಡಿಸಿಕೊಟ್ಟಿದ್ದೆ, ಹಾಕಿಕೊ ಎಂದು ಹೇಳಿದ್ದೆ. ಅದರಂತೆ ಆತ ಚಿನ್ನದ ಸರವನ್ನು ಮಾಡಿಸಿಕೊಂಡು ಹಾಕಿಕೊಂಡಿದ್ದಾನೆ. ಇಷ್ಟು ವರ್ಷವಾದ ನಂತರ ಈಗ ಯಾರೋ ದೂರು ನೀಡಿದ್ದಾರೆ, ನನ್ನ ಮಗನ ಏಳಿಗೆಯನ್ನು ಸಹಿಸಲಾಗದೆ ಇಂಥದೊಂದು ಷಡ್ಯಂತ್ರ ನಡೆಸಲಾಗಿದೆ ಎಂದು ದುಃಖದಿಂದ ಅವರು ಹೇಳಿದ್ದಾರೆ. ಇದ್ರು ಇರ್ಬೋದೇನೋ, ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಅಲ್ವಪ್ಪ, ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಇದ್ರು ಇರ್ಬೋದು, ನನಗ್ ಗೊತ್ತಿಲ್ಲ. ಇಲ್ಲ ಇಲ್ಲ ಅಲ್ಲ, ಅವನೇ ತಗೊಂಡಿದ್ದು, ನನ್ನ ಮಗನೇ ತಗೊಂಡಿದ್ದು. ಬಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನಗ್ ಗೊತ್ತಿಲ್ಲ. ಚೈನ್ ನಾನು ಕೊಡ್ತಿದ್ದೆ, ಒಂದು 5-6 ವರ್ಷ ಆಗಿದೆ. ಹಾಗೆ ವಿಚಾರಣೆ ವೇಳೆ ವರ್ತೂರು ಸಂತೋಷ್ ತಾನು ವ್ಯಕ್ತಿಯೋರನಿಂದ ಹುಲಿ ಉಗುರು ಖರೀದಿಸಿದ್ದೇನೆ ಎಂಬ ವಿಚಾರ ಬಾಯಿ ಬಿಟ್ಟಿದ್ದಾರೆ ಎನ್ನಲಾಗಿದೆ. ವನ್ಯ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇವರ ಬಂಧನ ಆಗಿದೆ. ಆರೋಪ ಸಾಬೀತಾದರೆ 3-7 ವರ್ಷ ಶಿಕ್ಷೆ ಆಗುತ್ತದೆ, ಜೊತೆಗೆ 10,000-25,000 ದಂಡ ವಿಧಿಸುವ ಸಾಧ್ಯತೆ ಇದೆ. ಈ ಒಂದು ಹುಲಿಯ ಉಗುರು ಈಗ ಹಲವಾರು ಜನರ ಸಂಕಟಕ್ಕೆ ಕಾರಣವಾಗುತ್ತಿದೆ. ಸ್ನೇಹಿತರೆ, ಏನೇ ಇರಲಿ, ಇಂತಹ ತಪ್ಪುಗಳನ್ನು ನಾವು ಮಾಡಬಾರದು. ಯಾಕಂದ್ರೆ ನಾವು ಹುಲಿಗಳನ್ನ, ಆನೆಗಳನ್ನ, ಸಿಂಹಗಳನ್ನ, ಜಿಂಕೆಗಳನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅಂತಹದರಲ್ಲಿ ಕೆಲವು ಸೆಲೆಬ್ರಿಟಿಗಳು ಈ ರೀತಿ ಮಾಡುವುದು ನಿಜಕ್ಕೂ ಆಶ್ಚರ್ಯ ಹಾಗೂ ದುಃಖಕರ ವಿಷಯವಾಗಿದೆ. ಇದರಿಂದ ಒಳ್ಳೆಯ ಸಂದೇಶ ಹಾಗೂ ಕೆಟ್ಟ ಸಂದೇಶಗಳು ಎರಡೂ ಹೋಗುವ ಸಾಧ್ಯತೆ ಇದೆ. ಮುಂದಿನ ಸಮಯದಲ್ಲಿ ದರ್ಶನ್ ಅರೆಸ್ಟ್ ಆಗುತ್ತಾರೋ ಇಲ್ಲವೋ, ರಾಕ್ಲೈನ್ ಅರೆಸ್ಟ್ ಆಗುತ್ತಾರೋ ಇಲ್ಲವೋ, ವಿನಯ್ ಗುರುಜಿ ಅರೆಸ್ಟ್ ಆಗುತ್ತಾರೋ ಗೊತ್ತಿಲ್ಲ. ಆದರೆ ನಾವೆಲ್ಲ ಕಲಿಯಬೇಕಾಗಿದ್ದು ತುಂಬಾನೇ ಇದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ದಿನಗಳಲ್ಲಿ ಮತ್ತಷ್ಟು ಕೊಡುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಸ್ನೇಹಿತರೆ, ಎಂಥದೇ ಸಮಸ್ಯೆ ಇರಲಿ, ಹಿಂದೆ ರಾಘವೇಂದ್ರ ಗುರುಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.